ಹಾ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಯಾವುದು ಅಂದ್ರೆ ಸಕ್ಕರೆ ಕಾಯಿಲೆ. ಸಕ್ಕರೆ ಕಾಯಿಲೆ ಯಾರ ಮನೆಯಲ್ಲಿ ಇಲ್ಲ ಅಂದ್ರೆ ಅವರೇ ಪುಣ್ಯವಂತರು. ಪ್ರತಿ ಮನೆಯಲ್ಲೂ ಕೂಡ ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಡಯಾಬಿಟಿಕ್ ಅಂದ್ರೆ ಏನು ಅಂತ ಇಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಅದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಡಯಾಬಿಟಿಕ್ ಅಂದ್ರೆ ಏನು ಅಂದ್ರೆ ಯಾವ ವ್ಯಕ್ತಿಯ ಗ್ಲೂಕೋಸ್ ಲೆವೆಲ್ ಬಾಡಿಲಿ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಅದನ್ನ ನಾವು ಡಯಾಬಿಟಿಕ್ ಅಂತ ಹೇಳ್ತೀವಿ. ಗ್ಲೂಕೋಸ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ನಮ್ಮ ಪ್ಯಾಂಕ್ರಿಯಾಸಿಸ್ ಅಲ್ಲಿ ಗ್ಲೂಕೋಸ್ ನ ಎನರ್ಜಿ ಆಗಿ ಕನ್ವರ್ಟ್ ಮಾಡುವಂತ ಇನ್ಸುಲಿನ್ ಯಾವಾಗ ಪ್ರೊಡ್ಯೂಸ್ ಆಗಲ್ಲ, ಅಲ್ಲ ಉತ್ಪತ್ತಿ ಆಗಲ್ಲ, ಅವಾಗ ಬರುವಂತ ಕಾಯಿಲೆ ಡಯಾಬಿಟಿಕ್ಸ್. ಇದಕ್ಕೆ ನಾವು ಇಂಗ್ಲಿಷ್ ಮೆಡಿಸನ್, ಎಷ್ಟೊಂದು ಜನ ಇಂಗ್ಲಿಷ್ ಮೆಡಿಸನ್ ಹೋಗ್ತೀವಿ, ಕಾರಣಾಂತರದಿಂದ ಪ್ರತಿ ಮನೆಯಲ್ಲೂ ಇಂಗ್ಲಿಷ್ ಮೆಡಿಸನ್ ತಗೊಳ್ತಾ ಇದೀವಿ, ಬಟ್ ಇನ್ಸುಲಿನ್ ಗೆ ನಾವು ಕನ್ವರ್ಟ್ ಆಗೋದ್ರೆ ಎಕ್ಸ್ಟರ್ನಲ್ ಆಗಿ ಟ್ಯಾಬ್ಲೆಟ್ ತಗೊಳ್ಳೋದು ಕೂಡ ಇನ್ಸುಲಿನ್ನೇ, ನಾವು ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇಂಜೆಕ್ಷನ್ ತಗೊಳ್ಳೋದು ಕೂಡ ಇನ್ಸುಲಿನ್ನೇ. ಇನ್ಸುಲಿನ್ ನಾವು ಲಾಂಗ್ ಟರ್ಮ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಕಿಡ್ನಿ ಪ್ರಾಬ್ಲಮ್ಸ್ ಬರುತ್ತೆ, ಜೊತೆಗೆ ಲಿವರ್ ಫಂಕ್ಷನ್ಸ್ ಹಾಳಾಗುತ್ತೆ, ಹಿಂಗೆ ಬಾಡಿಗೆ ಹಲವಾರು ತೊಂದರೆಗಳನ್ನ ನಮಗೆ ಆರ್ಗನ್ ಮೇಲೆ ಕೊಡುತ್ತೆ ಇದು ಸಕ್ಕರೆ ಕಾಯಿಲೆ. ದಯವಿಟ್ಟು ಸಕ್ಕರೆ ಕಾಯಿಲೆ ಇರುವಂತವರು ಒಳ್ಳೆ ಫುಡ್ ಹ್ಯಾಬಿಟ್ ಇಟ್ಕೊಂಡು ಎಕ್ಸಸೈಸ್ ಮಾಡಿಕೊಂಡು ಅದ್ರ ಜೊತೆಗೆ ನಮ್ಮ ಪ್ರಾಡಕ್ಟ್ ಮಧುಸುಧಾ ಅಂತ ಐತೆ. ಮಧು ಅಂದ್ರೆ ಸಕ್ಕರೆ ಕಾಯಿಲೆ, ಸುಧಾ ಅಂದ್ರೆ ಅಮೃತ, ಸಕ್ಕರೆ ಕಾಯಿಲೆಗೆ ಅಮೃತ. ಈ ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಬರುತ್ತೆ ಆಯುರ್ವೇದದಲ್ಲಿ, ಮತ್ತೆ ಬೇರೆ ಆರ್ಗನ್ ಡ್ಯಾಮೇಜ್ ಆಗೋದನ್ನ ನಿಮಗೆ ಕಂಟ್ರೋಲ್ ಮಾಡುತ್ತೆ. ಮೇಜರ್ ಆಗಿ ಏನಪ್ಪಾ ಅಂದ್ರೆ ಎಷ್ಟೊಂದು ಜನ ಶುಗರ್ ಪೇಷಂಟ್ಸ್ ಗಳು ವೀಕ್ ಆಗ್ತಾರೆ, ಎಷ್ಟೊಂದು ಜನ ವೆಯ್ಟ್ ಗೈನ್ ಆಯ್ತಾರೆ, ವೆಯ್ಟ್ ಲಾಸ್ ಆಗೋರ್ಗೆ ತುಂಬಾ ಜನ ವೆಯ್ಟ್ ಲಾಸ್ ಆಗೋದು ತುಂಬಾ ಡೇಂಜರಸ್. ಅದಕ್ಕೆ ನಮ್ಮ ಕೋಕೋಲೆಸ್ಟ್ರಾಮ್ ಅಂದ್ರೆ ಹಸು ಗಿಂಡಾಲಲ್ಲಿ ಮಾಡಿರುವಂತ ಡಾಡಾಜಿ ಗೋಪ್ಯೂಷ್ ಕ್ಯಾಪ್ಸುಲ್, ಇದೇನ್ ಮಾಡುತ್ತೆ, ನ್ಯಾಚುರಲ್ ಇನ್ಸುಲಿನ್ ಜನರೇಟರ್ ಕೂಡ ಹೌದು. ಇದು ಬಾಡಿಗೆ ಒಂದು ಸ್ಟಾಮಿನಾ ಕೊಡುತ್ತೆ, ಆ ವ್ಯಕ್ತಿಗೆ ಸುಸ್ತು ಇದೆಲ್ಲ ಆಗೋದನ್ನ ಅವಾಯ್ಡ್ ಮಾಡುತ್ತೆ. ಮತ್ತೆ ಮಧುಸೂದ ಲಾಂಗ್ ಟರ್ಮ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಸಕ್ಕರೆ ಕಾಯಿಲೆನೂ ಕೂಡ ನಿಯಂತ್ರಣಕ್ಕೆ ಬರುತ್ತೆ, ಜೊತೆಗೆ ಬಾಡಿಲಿ ಬೇರೆ ಆರ್ಗನ್ ಹಾಳಾಗೋದನ್ನ ಅವಾಯ್ಡ್ ಮಾಡುತ್ತೆ. ಜೊತೆಗೆ ಇನ್ನೊಂದು ಏನು ಹೇಳ್ಬೇಕು ಅಂದ್ರೆ, ಇವತ್ತು ಸಕ್ಕರೆ ಕಾಯಿಲೆಗೆ ಎಷ್ಟೊಂದು ಜನ ಇಂಗ್ಲಿಷ್ ಮೆಡಿಸಿನ್ ತಗೋತಾ ಇದ್ದೀರಿ, ಇಂಗ್ಲಿಷ್ ಮೆಡಿಸಿನ್ ಒಂದೇ ಸಲ ಬಿಡಕ್ಕಾಗಲ್ಲ. ಬಟ್ ಈಗ ಫಾರ್ ಎಕ್ಸಾಂಪಲ್ ಒಂದು 10 mg ಯಾವುದೋ ಒಂದು ಟ್ಯಾಬ್ಲೆಟ್ ಕೊಡ್ತಾ ಇದ್ದಾರೆ ಅಂದ್ರೆ ಅದ್ರ ಜೊತೆಗೆ ನಮ್ಮ ಪ್ರಾಡಕ್ಟ್ ಒಂದು 2 ತಿಂಗಳು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಏನ್ ಶುಗರ್ ಲೆವೆಲ್ ಐತೆ ಅದು ಕೂಡ ಕಮ್ಮಿ ಬರುತ್ತೆ. ಆಗ ಡಾಕ್ಟರ್ ಹತ್ರ ಹೋಗಿ ನೀವು ಡೋಸೇಜ್ ಚೇಂಜ್ ಮಾಡಬಹುದು, ಡೋಸೇಜ್ ಚೇಂಜ್ ಮಾಡಿದ್ರೆ ನಿಮ್ಮ ಇಂಗ್ಲಿಷ್ ಮೆಡಿಸಿನ್ ಇನ್ಪುಟ್ ಕಮ್ಮಿ ಆಗುತ್ತೆ. ಹಂಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡ್ಕೊಂಡು ಇಂಗ್ಲಿಷ್ ಮೆಡಿಸಿನ್ ಬಿಡ್ಬೋದು. ಅದ್ರ ಜೊತೆಗೆ ತಗೊಳ್ಳೋದ್ರಿಂದ ಇಷ್ಟು ಬೆನಿಫಿಟ್ ಸಿಗುತ್ತೆ. ಸಕ್ಕರೆ ಕಾಯಿಲೆಗೆ ರಾಮಬಾಣ, ಸಕ್ಕರೆ ಕಾಯಿಲೆಯಿಂದ ಕಾಲು ಉತ್ಕೊಳ್ಳೋದಿರ್ಲಿ, ನಿಮ್ಗೆ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ಸ್ ಇರಲಿ, ಎಲ್ಲ ಕೂಡ ಕಂಟ್ರೋಲ್ ಬರುತ್ತೆ. ಮತ್ತೆ ನಿದ್ರಾಹೀನತೆ, ಮತ್ತೆ ನಿಮ್ಗೆ ಜಾಸ್ತಿ ಹೊಸ ಸುಸ್ತಾಗೋದು ಎಲ್ಲ ಅವಾಯ್ಡ್ ಆಗುತ್ತೆ. ಇವೆರಡು ಪ್ರಾಡಕ್ಟ್ ಯೂಸ್ ಮಾಡಿ, ಒಂದು ಗೋಪ್ಯೂಷು, ಒಂದು ಮಧುಸುಧಾ. ಥ್ಯಾಂಕ್ ಯು.